ಇನ್ನು ಪ್ರಶಾಂತ್ ಸಂಬರ್ಗಿ ಅವರು ಅಂದ ತಕ್ಷಣ ಬಿಗ್ ಬಾಸ್ ಮನೆ ಒಳಗಡೆ ಸಾಕಷ್ಟು ಕಂಟೆಸ್ಟೆಂಟ್ ಬಗ್ಗೆ ಕೇಳ್ಬೇಕು ನಾನು. ಬಟ್ ಚಂದ್ರಚೂಡ ಅವ್ರದ್ದು ನಿಮ್ಮದು ಫಸ್ಟ್ ಕಾಂಬಿನೇಷನ್ ಚೆನ್ನಾಗಿ ಹೋಯಿತು, ಒಂದು ರಿಲೇಷನ್ಶಿಪ್ ಚೆನ್ನಾಗಿ ಹೋಯಿತು ಶೋ ಅಲ್ಲಿ. ಅದಾದ್ಮೇಲೆ ಮಧ್ಯೆ 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 ಒಂದಷ್ಟು ಕ್ಲಾಶಸ್ ಆಗ್ತಾ ಇತ್ತು. ಬಟ್ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಬೇರೆ ಲೆವೆಲ್ಗೆ ಹೋಗ್ಬಿಡ್ತದು. ಹಿಂದಿನ ಸಾಕಷ್ಟು ಸೀಸನ್ಗಳು ನಾನು ನೋಡಿರೋ ಪ್ರಕಾರ ಹೊರಗಡೆ ಬಂದ ಮೇಲೆ ಬೇರೆ ಬೇರೆ ತರ ಪ್ರಮೋಷನ್ಸು ಅಥವಾ ಇಂಟರ್ವ್ಯೂಸ್ ಆಗ್ತಾ ಇತ್ತು. ಇಲ್ಲಿ ಎಲ್ಲೋ ಒಂದ್ ಕಡೆ 1-to-1 ಈ ತರ ಕಂಟೆಸ್ಟೆಂಟ್ ನಡುವೆ ಒಂಥರ ಕೋಲ್ಡ್ ವಾರ್ ಅಂತ ಹೇಳ್ಬೋದು, ಅಥವಾ ಇದಕ್ಕೆ ಏನ್ ಹೆಸರು ಕೊಡುವಂತ ನನಗಂತೂ ಗೊತ್ತಿಲ್ಲ. ಇಷ್ಟು ವಿಚಾರಗಳನ್ನ ಅವ್ರು ಮಾತಾಡಿದ್ರು, ಸಾಕಷ್ಟು ನೀವು ಅದಕ್ಕೆ ಆನ್ಸರ್ ಕೊಟ್ರಿ, ಏನ್ ಆಕ್ಚುಲಿ ಆಗಿದ್ದೇನು ಅಂತ. ಚಕ್ರವರ್ತಿ ಚಂದ್ರಚೂಡ್ ನನಗೆ ಪರಿಚಯ ಹೊತ್ತು ಗೆಳೆಯರಲ್ಲ. ನನ್ನ ಸಿದ್ಧಾಂತ ಮತ್ತು ಅವರ ಸಿದ್ಧಾಂತ ಉತ್ತರ ಮತ್ತು ದಕ್ಷಿಣ ಇದ್ದ ಹಾಗೆ, ನಾನು ಬಲಪಂಥಿಯನಾದರೆ ಅವರು ಎಡಪಂಥಿಯರು. ಡೆಡ್ಲಿ 3 ರವಿ ಶ್ರೀವಾಸ್ತವರ ಒಂದು ಪಿಕ್ಚರಲ್ಲಿ ನಾನೊಂದು ಎ ಸಿ ಪಿ ಪಾತ್ರ ನನಗೆ ಕೊಟ್ಟಾಗ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ನನಗೆ ಸಿಕ್ಕ ಇನ್ನೊಬ್ಬ ಕೋ ಆರ್ಟಿಸ್ಟ್ ಅಥವಾ ಇನ್ನೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ವಾಸ್ ಚಕ್ರವರ್ತಿ ಚಂದ್ರಚೂಡ್. ಒಂದೇ ವೇದಿಕೆಯನ್ನು ಹಂಚ್ಕೊಂಡ್ವಿ. ಅದು ಬಿಟ್ಟರೆ ಅಲ್ಲಿಗೆ ನಮ್ಮ ಫ್ರೆಂಡ್ಶಿಪ್ಪು ಒಂದು ಪ್ರೊಫೆಷ್ನಲ್ ಆಗಿತ್ತು, ಸಿದ್ಧಾಂತಗಳು ಬೇರೆ ಆಗಿತ್ತು. ಬಿಗ್ ಬಾಸ್ ಶುರು ಆದ 31ನೇ ದಿನಕ್ಕೆ ಒಬ್ಬ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟಾಗಿ ಬಂದಿದ್ದು ಚಕ್ರವರ್ತಿ ಚಂದ್ರಚೂಡ್. ಆ 30 ದಿನಗಳಲ್ಲಿ ನಾನು ಒಬ್ಬ ಒಂಟಿಯಾಗಿದ್ದೆ, ನನ್ನನ್ನು ಗುಂಪುಗಾರಿಕೆ ಮಾಡಿದರು. ನನಗೆ ಗೊತ್ತಿರೋ ವ್ಯಕ್ತಿ ಯಾರೋ ಮನೆಯೊಳಗೆ ಬಂದಿದ್ದಾರೆ ಅಂದರೆ ಅಟ್ಲೀಸ್ಟ್ ನಾನೀಗ ನನ್ನ ವಿಚಾರಗಳನ್ನು ಇವನ ಜೊತೆ ಸಮಾನ ವಯಸ್ಸು ಮತ್ತು ಒಂದು ಥಿಂಕಿಂಗ್ ಪೊಲಿಟಿಕಲ್ ಬಿಟ್ಟು ಬೇರೆ ಥಿಂಕಿಂಗಲ್ಲಿ ಸೇಮ್ ಮ್ಯಾಚ್ ಆಗ್ಬೋದು ಅಂತ ಒಂದು ಫ್ರೆಂಡ್ಶಿಪ್ಪಿನ ಹಸ್ತ ನಾನು ಕೊಟ್ಟೆ. ಅದು ಮಿಸ್ಯೂಸ್ ಆಯಿತು. ನಾನು ಫಸ್ಟ್ ಇನ್ನಿಂಗ್ಸ್ ಬಂದು ಆಚೆ ನೋಡಿದಾಗ ಅವರು ಆಡಿದ ಮಾತುಗಳು, ಅವರು ಹೇಳ್ಕೊಟ್ಟಿದ್ದು ಅಥವಾ ನನ್ನ ಬಗ್ಗೆ ಇನ್ನೊಬ್ಬರ ಕಡೆ ಮಾತಾಡಿದ್ದು ನೋಡಿದಾಗ ಅವರ ಬಿಳಿ ಕೂದಲು ಏನಾಗಿದೆಯೋ ಅಥವಾ ನನಗೆ ಬಿಳಿ ಕೂದಲು ಏನಾಗಿದೆಯೋ ಆ ಮೆಚುರಿಟಿ ಅವರು ಇರಲಿಲ್ಲ. ಅದಕ್ಕೆ ಸೆಕೆಂಡ್ ಇನ್ನಿಂಗ್ಸಿಂದ ಅವರು ದೂರ ಇದ್ದೆ ಅಷ್ಟೇ ಹೊರತು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರು ಮಾಡಿದ್ದ ಅನೇಕ ತಪ್ಪುಗಳು, ಜನರು, ಸುದೀಪ್ ಅವರು ಮತ್ತು ಎಲಿಮಿನೇಷನ್ ಮುಖಾಂತರ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಅವರು ಮೊದಲೇ ಎಲಿಮಿನೇಟ್ ಆಗಿ ಹೋಗ್ತಾರೆ 15 ದಿನ ಮುಂಚೆ. ನಾನು ಬರೋಕ್ಕೂ ಮುಂಚೆ ನಾನು ಬಿಗ್ ಬಾಸ್ನಲ್ಲಿ ಇರಬೇಕಾದ್ರೆ ಇಲ್ಲಿ ಅನೇಕ ಸುದ್ದಿವಾಹಿನಿಗಳಿಗೆ ಒಂದು ವಿಭಿನ್ನವಾದ ಅವ್ರ ಕೀಲು ಮಟ್ಟದ ಅವರ ಬುದ್ಧಿವಂತಿಕೆಗಿನ್ನ ಕಮ್ಮಿ ಮಾತುಗಳನ್ನಾಡಿ ಇಂಟರ್ವ್ಯೂಗಳನ್ನಾಡಿ ಟೀಕೆಗೆ ಒಳಗಾಗಿದ್ದರು. ನಾನು ಆಚೆ ಬಂದು ನೋಡಿದಾಗ ನನಗೆ ಶಾಕ್ ಆಯಿತು. ನಾನು ಮಾತಾಡೋದೇ ಬಿಟ್ಟಿದ್ದೆ, ಈ ಥರ ಎಲ್ಲ ಬಂದು ಅವರು ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ನನ್ನ ಉತ್ತರ ಮೌನ ಇತ್ತು. ನಾನು ಯಾವುದ್ರ ಬಗ್ಗೆನೂ ಉತ್ತರ ಕೊಟ್ಟಿಲ್ಲ. ನಾನು ಉತ್ತರ ಕೊಟ್ಟರೆ ಅದು ಕೆಸರು ಮೇಲೆ ಕಲ್ಲು ಹಾಕಿದಾಗೆ ವಾಪಸ್ ಬರುತ್ತೆ ಅಂತ ನಾನು ಉತ್ತರ ಕೊಟ್ಟಿಲ್ಲ. ಅವರು ಎಷ್ಟಲ್ಲೇ ಮಾತಾಡಿದ್ರೂ ನಾನು ಮೌನಕ್ಕೆ ಶರಣಾಗಿ ಮೌನಂ ಒಳ್ಳೆಯ ಲಕ್ಷಣ ಅಂಥೇಳಿ ಬಂಗಾರ ಅಂಥೇಳಿ ಅದನ್ನಲ್ಲೇ ನಿಲ್ಲಿಸಿದ್ದೀನಿ.